ವೆಲ್ಕಮ್ ಬ್ಯಾಕ್. ಇವತ್ತು ಬಿಜೆಪಿಗೆ ಶಾಕ್ ಮೇಲೆ ಶಾಕ್, ಯಾಕಂದ್ರೆ ಇವತ್ತು ಇಬ್ಬರು ಕಾಂಗ್ರೆಸ್ ಮತ್ತು ಜೆಡಿಎಸ್ಗೆ ಸೇರ್ಪಡೆ ಆಗ್ತಿದ್ದಾರೆ. ಒಂದು ಲಕ್ಷ್ಮಣ್ ಸವದಿ ತನ್ನ ಎಂಎಲ್ಸಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಅವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಿದ್ದಾರೆ. ಮತ್ತೊಂದ್ ಕಡೆ ಎಂಪಿ ಕುಮಾರಸ್ವಾಮಿ ತನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಜೆಡಿಎಸ್ಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಕೆಲವೇ ಹೊತ್ತಿನಲ್ಲಿ ಈಗ ಲಕ್ಷ್ಮಣ್ ಸವದಿ ಕಾಂಗ್ರೆಸ್ಗೆ ಸೇರ್ಪಡೆಯಾಗಲಿದ್ದು, ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆ ಆಗಲಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಕೂಡ ಈಗ ಅಲ್ಲಿಗೆ ಆಗಮಿಸಿರೋದನ್ನ ನಾವು ಗಮನಿಸಿದ್ವಿ. ಲಕ್ಷ್ಮಣ್ ಸವದಿ ಅವರು ಆಗಮಿಸಿದ್ದಾರೆ. ಇದು ದೊಡ್ಡ ಮಟ್ಟದ ಒಂದು ಬೂಸ್ಟ್ ಅನ್ನು ಕಾಂಗ್ರೆಸ್ಗೆ ಕೊಡೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಅನ್ನುವಂತಹ ವಿಶ್ಲೇಷಣೆಗಳು ನಡೀತಾ ಇದೆ. ಲಿಂಗಾಯತ ಸಮುದಾಯದಲ್ಲಿ ಇನ್ನೊಂದಷ್ಟು ಹೆಚ್ಚಿನ ಮತಗಳನ್ನು ಪಡೆಯುವಂತಹ ಪ್ರಯತ್ನ. ಇನ್ನು ಮೂಡಿಗೆರೆ ಶಾಸಕರಾಗಿದ್ದಂತಹ ಎಂಪಿ ಕುಮಾರಸ್ವಾಮಿಗೆ ಅಲ್ಲಿನ ಶಾಸಕ ಟಿಕೆಟ್, ಅಂದ್ರೆ ಶಾಸಕರಾಗಿದ್ರೂ ಕೂಡ ಮೂರು ಬಾರಿ ಅವರು ಶಾಸಕರಾಗಿದ್ರು, ಗೆದ್ದು ಬಂದಿದ್ರು, ಅವರಿಗೆ ಈ ಸಲ ಟಿಕೆಟ್ ಸಿಕ್ಕಿಲ್ಲ. ನೇರವಾಗಿ ಅವರು ಆಪಾದನೆ ಮಾಡ್ತಾ ಇರೋದು ಸಿ ಟಿ ರವಿ ಅವರ ವಿರುದ್ಧ. ಅವರೇ ಈ ರೀತಿಯಾಗಿ ಕುತಂತ್ರವನ್ನ ಮಾಡಿ ನನಗೆ ಟಿಕೆಟ್ ಅನ್ನ ತಪ್ಪಿಸಿದ್ರು, ನೋಡೋಣ ಯಾರು 13ನೇ ತಾರೀಕು ಶಾಸಕರಾಗ್ತಾರೆ ಅಂತೇಳಿ ಕಾಂಗ್ರೆಸ್ನ ಕದವನ್ನ ತಟ್ಟಿದ್ರು. ಆದ್ರೆ ಕಾಂಗ್ರೆಸ್ ಅವರನ್ನ ಸೇರ್ಪಡೆ ಮಾಡಿಕೊಳ್ಳಿಲ್ಲ. ಅದರ ಬದಲಾಗಿ ಈಗ ಜೆಡಿಎಸ್ ಎಂಪಿ ಕುಮಾರಸ್ವಾಮಿಯವರನ್ನ ಜೆಡಿಎಸ್ಗೆ ಸೇರ್ಪಡೆ ಮಾಡಿಕೊಂಡು ಅಲ್ಲಿ ಮೂಡಿಗೆರೆಯಿಂದ ಅವರನ್ನ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸ್ತಾ ಇದೆ. ಭಾರತೀಯ ಜನತಾ ಪಕ್ಷದ ಸದಸ್ಯತ್ವಕ್ಕೆ ಈಗಾಗಲೇ ರಾಜೀನಾಮೆ ಕೊಟ್ಟಿದ್ದೀನಿ. ಈಗ ವಿಧಾನ ಪರಿಷತ್ತಿನ ಸ್ಥಾನಕ್ಕೂ ಕೂಡ ಈಗ ಸಭಾಪತಿಗಳಿಗೆ ಅದನ್ನು ರಾಜೀನಾಮೆ ಕೊಟ್ಟಿದ್ದೀನಿ, ಅವರು ಅಂಗೀಕಾರ ಮಾಡಿದ್ದಾರೆ. ಈ ಕ್ಷಣದಿಂದ ಭಾರತೀಯ ಜನತಾ ಪಕ್ಷಕ್ಕೆ ನನಗೆ ಯಾವುದೇ ಸಂಬಂಧಗಳಿಲ್ಲ. ನಾನು ಇನ್ನು ಅರ್ಧ ಗಂಟೆಯಲ್ಲಿ ಕಾಂಗ್ರೆಸ್ ಕಚೇರಿಗೆ ಹೋಗಿ ಜನರಲ್ ಸೆಕ್ರೆಟರಿ ಅವರಿರ್ತಾರೆ ಮತ್ತು ಕೆಪಿಸಿಸಿ ಅಧ್ಯಕ್ಷರಿರ್ತಾರೆ, ಅವರ ಸನ್ಮುಖದಲ್ಲಿ ಇವತ್ತು ಸಾಂಕೇತಿಕವಾಗಿ ನಾನು ಕಾಂಗ್ರೆಸ್ ಪಕ್ಷವನ್ನೇ ಇವತ್ತು ಸೇರ್ತಾ ಇದ್ದೀನಿ. ಸರ್, ಬಿಟ್ಟು ಹೋದವರಿಗೆ ಬಿಜೆಪಿ ಬಾಗಲ್ಲ ತೆಗೆದಿದ್ದಲ್ಲೇ ಕುತ್ತರಿಗೆ ಹೋಗ್ಲಿಕ್ಕೆ ಯಾರು ರೆಡಿ ಆಗಿದಾರ? ಅವರು ಆ ತರ ಹೇಳಿದ್ರೆ ನಾನು ಸತ್ ಮೇಲೆ ಅವ್ರ ಕಚೇರಿ ಮುಂದೆ ನಾನು ಹೆಣನೂ ಆದ ಹೋಗಲ್ಲ. ಇನ್ನೇನ್ ಬೇಕು? ನಾನು ಮನೆಯಲ್ಲಿ ಹೇಳ್ತೀನಿ, ಒಂದ್ ವೇಳೆ ಮಧ್ಯದಲ್ಲಿ ಇಲ್ಲೇ ಆದ್ರೆ ಬಿಜೆಪಿ ಕಚೇರಿ ಬಂದ್ರೆ ಆ ಕಚೇರಿ ಮುಂದೆ ನನ್ನ ಹೆಣ ಒಯ್ಯಬೇಡ ಅಂತ ಹೇಳ್ತೀನಿ. ಹತ್ತು ವರ್ಷ ಆದ್ರೂ ಕೂಡ ರಾಹುಲ್ ಗಾಂಧಿ ಅವರು ಕೂಡ ಭೇಟಿ ಆಗೋಕ್ಕಾಗಲ್ಲ ಅವ್ರ ಕೈಲಿ ಅಂತ ಹೇಳಿದ್ದಾರೆ. ನನಗೆ ಯಾವ ರಾಹುಲ್ ಗಾಂಧಿ ಅವರಿಗೆ ಭೇಟಿ ಆಗೋದ ಅವಶ್ಯಕತೆ ಇಲ್ಲ, ಯಾರಿಗಿಲ್ಲ. ನಮ್ಮ ರಾಜ್ಯದ ನಾಯಕರ ಜೊತೆಗೆ ಮಾತಾಡಿದ್ದೀನಿ, ನನ್ನ ವಿಚಾರಕ್ಕೆ ಅವರು ಒಪ್ಪಿದ್ದಾರೆ, ಅವರ ತತ್ವ ಸಿದ್ಧಾಂತಗಳನ್ನು ನಾನು ಒಪ್ಪಿದ್ದೀನಿ. ರಾಹುಲ್ ಗಾಂಧಿ ಅವರಿಗೆ ಭೇಟಿ ಆಗೋದು ನನಗೇನು ಅವಶ್ಯಕತೆನೂ ಇಲ್ಲ. ಚುನಾವಣೆಗೆ ನಿಲ್ತೀನಿ, ಸ್ಪರ್ಧೆ ಮಾಡ್ತೀನಿ, ಶಾಸಕ ಆಗ್ತೀನಿ, ನನ್ನ ಕ್ಷೇತ್ರದ ಕೆಲಸ ಮಾಡ್ತೀನಿ. ಯಾವ ಪಕ್ಷದಲ್ಲಿ ಇರ್ತೀವಿ ಆ ಪಕ್ಷದಲ್ಲಿ ನಿಷ್ಠೆಯಾಗಿ ಕಾರ್ಯಗಳನ್ನು ಮಾಡಬೇಕಾಗುತ್ತೆ. ಈಗ ಕಾಂಗ್ರೆಸ್ನಲ್ಲಿ ಬಂದಿದ್ದೀನಿ, ಕಾಂಗ್ರೆಸ್ನಲ್ಲಿ ನಿಷ್ಠೆಯಿಂದ ಆ ಪಕ್ಷದ ಕಾರ್ಯ ಕೆಲಸವನ್ನು ಮಾಡ್ತೀನಿ. 100% ಅತ್ತಿನಿಂದ ಸ್ಪರ್ಧೆ ಮಾಡ್ತೀನಿ. ಆ ಕ್ಷೇತ್ರದ ಜನರ ಆಶೀರ್ವಾದದಿಂದ ಬಹಳ ದೊಡ್ಡ ಅಂತರದಿಂದ ಗೆದ್ದು ನಿಮಗೆ ಮತ್ತು ನಾನು ಜೆಡಿಎಸ್ನಿಂದ ಈಗಾಗಲೇ 93 ಅಭ್ಯರ್ಥಿಗಳ ಪಟ್ಟಿಯನ್ನ ರಿಲೀಸ್ ಮಾಡಲಾಗಿದೆ. ಬಹಳ ದಿನಗಳಾಯಿತು, ಇವತ್ತು ಎರಡನೇ ಪಟ್ಟಿಯನ್ನ ರಿಲೀಸ್ ಮಾಡಲಾಗುತ್ತೆ. 50 ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗುತ್ತೆ. ಹಾಸನ ಟಿಕೆಟ್ ಗೊಂದಲ ಇದೆಯಲ್ಲ, ಅದಕ್ಕೆ ಇವತ್ತು ಎಲ್ಲಾ ರೀತಿಯಲ್ಲೂ ತೆರೆ ಬೀಳುವ ಸಾಧ್ಯತೆ ಇದೆ, ಫುಲ್ ಸ್ಟಾಪ್ ಹಾಕುವ ಸಾಧ್ಯತೆ ಇದೆ. ಸ್ವರೂಪ್ಗೆನೆ ಹಾಸನ ಟಿಕೆಟ್ ಅನ್ನ ಎಚ್ ಡಿ ಕುಮಾರಸ್ವಾಮಿ ಅವರು ನೀಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದು, ಜೆಪಿ ಭವನದಲ್ಲಿ ಕುಮಾರಸ್ವಾಮಿ ಮತ್ತು ರೇವಣ್ಣ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಅರ್ಧ ಗಂಟೆಯಿಂದ ಜೆಪಿ ಭವನದಲ್ಲಿ ರೇವಣ್ಣ ಜೊತೆಗೆ ಎಚ್ ಡಿ ಕೆ ಮಾತುಕತೆಯನ್ನ ಮಾಡ್ತಾ ಇದ್ದು, ಸ್ವರೂಪ್ಗೆ ಟಿಕೆಟ್ ಫಿಕ್ಸ್ ಆಗಿರುವ ಹಿನ್ನೆಲೆಯಲ್ಲಿ ಗೌಪ್ಯವಾಗಿ ಮಾತುಕತೆಯನ್ನ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಈ ಸಲ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಕೊಡೋದಿಲ್ಲ, ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಅಂತ ಹೇಳಿ ಮೊದಲಿಂದನೇ ಹೇಳ್ಕೊಂಡು ಬರ್ತಾನೆ ಇದ್ರು ಕುಮಾರಸ್ವಾಮಿ ಅವರು. ಆದರೆ ಇದು ಕುಟುಂಬದ ನಡುವೆನೆ ಭಿನ್ನ ಮತಕ್ಕೆ, ಜಗಳಕ್ಕೆ, ಒಳಜಗಳಕ್ಕೆ, ಆಕ್ರೋಶಕ್ಕೆ, ಟೀಕೆ, ಆರೋಪ ಪ್ರತ್ಯಾರೋಪಕ್ಕೆ ಕಾರಣ ಆಗಿತ್ತು. ಆದರೆ ಕುಮಾರಸ್ವಾಮಿಯವರು ಅಚಲ ನಿರ್ಧಾರ ಮಾಡಿದ್ರು, ಈ ಸಲ ಏನೇ ಆದರೂ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಡಬೇಕು, ಮೊದಲು ಪಕ್ಷ ಆ ನಂತರ ಕುಟುಂಬ. ಏಕೆಂದರೆ ಪ್ರತಿ ಬಾರಿ ಆರೋಪ ಬರ್ತಾ ಇದ್ದಿದ್ದು ಕುಟುಂಬ ರಾಜಕಾರಣದ ಬಗ್ಗೆ. ಈ ಸಲ ಅಂತಹ ಆಪಾದನೆಗೆ ತೆರೆ ಹಾಕುವಂತಹ ಪ್ರಯತ್ನವನ್ನು ಕುಮಾರಸ್ವಾಮಿ ಮಾಡ್ತಾ ಇದ್ರೆ, ಭವಾನಿ ರೇವಣ್ಣ ಅವರನ್ನೇ ಅಲ್ಲಿಂದ ಕಣಕ್ಕಿಳಿಸಬೇಕು ಅನ್ನೋದು ಭವಾನಿ ಮತ್ತು ರೇವಣ್ಣ ಅವರ ಆಸೆ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಒತ್ತಡ ತಂತ್ರವನ್ನು ಹಾಕಲಾಯಿತು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣಮೂರ್ತಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಕೃಷ್ಣಮೂರ್ತಿ, ಈಗ ಫೈನಲ್ ಆಗಿ ಸ್ವರೂಪ್ ಅವರಿಗೆ ಟಿಕೆಟ್ ಕೊಡೋದು ಕನ್ಫರ್ಮ್ ಆಗಿದೆ, ಯಾಕಂದ್ರೆ ಭವಾನಿ ಅವರು ಇನ್ನೊಂದು ಕಡೆ ಚಾಮರಾಜದಿಂದ ನಾನು ಸ್ಪರ್ಧೆ ಮಾಡ್ತೀನಿ ಅನ್ನೋಂಥ ಇಂಗಿತ ವ್ಯಕ್ತಪಡಿಸಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಸದ್ಯಕ್ಕೆ ಅಲ್ಲಿ ಇರುವಂತಹ ಮಾಹಿತಿ ಏನು?
ಖಂಡಿತ ನವೀತ, ಕಳೆದ 3 ತಿಂಗಳಿಂದ ಹಾಸನ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಹಂಚಿಕೆ ಗೊಂದಲ ಇಲ್ಲಿವರೆಗೂ ಕೂಡ ಎಳ್ಕೊಂಡು ಬಂದಿರತಕ್ಕಂಥದ್ದು. ಇದೀಗ ಕೊನೆಯ ಕ್ಷಣದ ಕಸರತ್ತನ್ನ ರೇವಣ್ಣ ಮತ್ತು ಅವರ ಕುಟುಂಬ ನಡೆಸಿದ್ರು ಕೂಡ ಯಾವುದೇ ರೀತಿಯ ಬದಲಾವಣೆ ಆಗೋದಿಲ್ಲ. ನಾನು ಹಿಂದೆ ಹೇಳ್ತಕ್ಕಂಥ ಸಾಮಾನ್ಯ ಕಾರ್ಯಕರ್ತನೆ ಟಿಕೆಟ್ ಕೊಡ್ತೀನಿ ಎಂಬ ಹೇಳಿಕೆಗೆ ನಾನು ಬದ್ಧನಾಗಿದ್ದೆ ಎಂಬ ಹಠವನ್ನ ಬಿಟ್ಟಿದೆ ಅಂತ ಕುಮಾರಸ್ವಾಮಿ ಅವರು. ಇವತ್ತು ಹಾಸನ ಕ್ಷೇತ್ರಕ್ಕೆ ಸ್ವರೂಪ್ ಅವರನ್ನ ಹೆಸರನ್ನ ಫೈನಲ್ ಮಾಡ್ತಾರೆ ಎಂಬಂತಹ ಚರ್ಚೆಗಳು ಈಗ ಗ್ರಾಸ ಆಗಿರ್ತಕ್ಕಂಥದ್ದು. ಈಗ ಸ್ವರೂಪ್ ಅವರ ಮನೆ ಹತ್ತಿರ ಸುಮಾರು 100 ಕಾರ್ಯಕರ್ತರು ಟಿಕೆಟ್ ಅನೌನ್ಸ್ ಆಗುತ್ತೆ ಎಂಬ ಹಿನ್ನೆಲೆಯಲ್ಲಿ ಈಗ ದೌಡಾಡಿಸಿರ್ತಕ್ಕಂಥದ್ದು ನಾವೀಗ ಕಾಣ್ತಿದ್ದೇವೆ. ಆದ್ರೆ ಸ್ವರೂಪ್ ಅವರ ಹೆಸರು ಇಷ್ಟೆಲ್ಲ ಮುನ್ನೆಲೆಗೆ ಬರಬೇಕು ಅಂತ ಹೇಳಿದ್ರೆ ರೇವಣ್ಣ ಕುಟುಂಬ ಹಾಸನದಿಂದ ಸ್ಪರ್ಧೆ ಮಾಡಬೇಕು ಎಂಬಂತ ವಿಚಾರ. ಆದ್ರೆ ಈಗ ರೇವಣ್ಣ ಅವರ ಪತ್ನಿ ಆಗಿರ್ತಕ್ಕಂಥ ಭವಾನಿ ರೇವಣ್ಣ ಅವರು ಹಾಸನ ವಿಚಾರ ಹಾಸನ ಕ್ಷೇತ್ರದಿಂದ ಹಿಂದೆ ಸರಿದಿದ್ದಾರೆ. ಆದ್ರೆ ಬೇರೆ ಯಾವ್ದಾದ್ರು ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರ ಎಂಬಂತಹ ಕುತೂಹಲ ಕೂಡ ಈಗ ಮೂಡಿತ್ತು. ಆದ್ರೆ ಯಾವುದೇ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡೋದಿಲ್ಲ ಮತ್ತು ನಮಗೆ ಬೇರೆ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವ ಅವಶ್ಯಕತೆ ನಮ್ಗೆ ಇಲ್ಲ ಎಂಬಂತಹ ಹೇಳಿಕೆಯನ್ನ ರೇವಣ್ಣ ಅವರು ಕೊಟ್ಟಿರೋದ್ರಿಂದ ಹಾಸನಕ್ಕೆ ಸ್ವರೂಪ್ ಅವರು ಸ್ಪರ್ಧೆ ಮಾಡ್ತಾರೆ. ಹಾಸನ ಮತ್ತು ಜಿಲ್ಲೆಯ ಇನ್ನೊಂದು ಕ್ಷೇತ್ರ ಆಗಿರ್ತಕ್ಕಂಥ ಅರ್ಸೀಕೆರೆಗೆ ಎನ್ಆರ್ ಸಂತೋಷ್ ಅವರನ್ನ ಈಗ ಕರ್ತರುವಂತಹ ಕೆಲಸ ಕೂಡ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕುಮಾರಸ್ವಾಮಿ ಅವರು ಜೆಪಿ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸೋದ್ರಿಂದ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ 3 ತಿಂಗಳಿಂದ ನಡೆದಿರ್ತಕ್ಕಂಥ ಹಗ್ಗಜ್ಜೆ ಕಾಟ ಈಗ ಕೊನೆಯ ಕ್ಷಣಕ್ಕೆ ಬಂದಿದ್ದು ಇನ್ನೇನು ತೆರೆ ಬೀಳುವಂತಹ ಸಾಧ್ಯತೆಗಳು ಇರತಕ್ಕಂಥದ್ದು. ದೇವೇಗೌಡರ ಎಂಟ್ರಿ ಇದಕ್ಕೆಲ್ಲ ಫುಲ್ ಸ್ಟಾಪ್ ಹಾಕಿದ್ದ ಹೇಗೆ? ಕುಮಾರಸ್ವಾಮಿ ಅವರು ಹೇಳ್ಕೊಂಡೇ ಬರ್ತಿದ್ರು ಈ ವಿಚಾರವಾಗಿ. ದೇವೇಗೌಡರು ಕೊನೆಯ ಕ್ಷಣದಲ್ಲಿ ಕೊನೆಯ ಮಾಹಿತಿಯನ್ನ ಅವರೇ ಕೊಡ್ತಾರೆ. ನಾವು ಯಾರು ಕೂಡ ಟಿಕೆಟ್ ಅನ್ನ ಅನೌನ್ಸ್ ಮಾಡೋದಿಲ್ಲ. ದೇವೇಗೌಡರು ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಸುಮಾರು 60 ರಾಜಕೀಯ ಹಿನ್ನೆಲೆಯನ್ನ ಹಾಸನ ಜಿಲ್ಲೆಯಲ್ಲಿ ಹೊಂದಿರೋದ್ರಿಂದ ಅವರೇ ಫೈನಲ್ ಆಗಿ ಟಿಕೆಟ್ ಅನ್ನ ಅನೌನ್ಸ್ ಮಾಡ್ತಾರೆ ಎಂಬಂತ ಹೇಳಿಕೆಯನ್ನು ಕೊಟ್ಟಿದ್ದು. ದೇವೇಗೌಡರ ಮಧ್ಯಪ್ರವೇಶ ಆದ ನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಕೂಡ ಶಮನ ಆಯಿತು. ಆದರೂ ಕೂಡ ರೇವಣ್ಣ ಅವರ ಕುಟುಂಬ ಕೊನೆಯ ಹಂತದವರೂ ಕೂಡ ಕಸರತ್ತನ್ನು ನಡೆಸಿತು. ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಟಿಕೆಟ್ ಅನ್ನ ನಾವು ಹೇಳಿದಂಥವ್ರಿಗೆ ಅಥವಾ ನಮಗೆ ಟಿಕೆಟ್ ಕೊಡಬೇಕು ಎಂಬಂತಹ ಆ ಪಟ್ಟನ್ನು ಕೂಡ ಹಿಡಿದ್ರು. ಆದ್ರೆ ದೇವೇಗೌಡರು ಅವರ ಕುಟುಂಬದಲ್ಲಿ ಏನೊಂದು ಮೀಟಿಂಗ್ ಅನ್ನ ಮಾಡಿದ್ರು, ಅಲ್ಲಿ ಎಲ್ಲರಿಗೂ ಎಲ್ಲರನ್ನು ಕೂಡ ಅವರು ಸಮಾಧಾನ ಪಡಿಸಿದ್ದಾರೆ. ಅದಾದ ನಂತರದಲ್ಲಿ ಈ ಎಲ್ಲ ಬೆಳವಣಿಗೆಗಳು ಕೂಡ ನಡೆದಿರ್ತಕ್ಕಂಥದ್ದು. ಈಗ ದೇವೇಗೌಡರು ಮಧ್ಯಪ್ರವೇಶದಿಂದ ಎಲ್ಲ ಕೂಡ ಸುಗಮ ಆಗುತ್ತೆ ಎಂಬಂತಹ ಆಗಿದೆ ಎಂಬಂತಹ ಹೇಳಿಕೆ ಚರ್ಚೆಗಳು ಕೂಡ ಹಾಸನದಲ್ಲಿ ನಡೆದಿದೆ. ದೇವೇಗೌಡರು ಈಗ ಮಧ್ಯಪ್ರವೇಶ ಆದ ನಂತರದಲ್ಲಿ ಎಲ್ಲ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ